ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ಜಿ ಕೆ ವೈ ವಿಭಾ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸಿಂಹರಾಶಿ 2020 2020 ಭವಿಷ್ಯ ಯಾವ ರೀತಿ ಇರುತ್ತೆ ನೋಡೋಣ. ಅದಕ್ಕೂ ಮುಂಚೆ ಹೊಸ ವರ್ಷದ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಸಿಂಹರಾಶಿ ಅವರ ಅಧಿಪತಿ ಸೂರ್ಯದೇವ, ಅವರ ಅದೃಷ್ಟ ದಿನ ಭಾನುವಾರ ಮತ್ತು ಬುಧವಾರ. ಅವರ ಅದೃಷ್ಟ ಬಣ್ಣ ಗುಲಾಬಿ ಬಣ್ಣ ಅಂದರೆ ಪಿಂಕ್ ಮತ್ತು ಕೆಂಪು ಬಣ್ಣ ಕೂಡ ಹೌದು. ಅದೃಷ್ಟ ದಿಕ್ಕು ಪೂರ್ವ, ಅದೃಷ್ಟ ರತ್ನ ಮಾಣಿಕ್ಯ. ಸೊ ವೀಕ್ಷಕರೇ ನೋಡೋಣ ಸಿಂಹರಾಶಿ 2020 ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದು. ಸೊ ಅದಕ್ಕೂ ಮುಂಚೆ ನೀವು ಯಾರಾದರೂ ಹೊಸಬರಾಗಿದ್ದರೆ ಯಾರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಯಾವುದೇ ರೀತಿ ನಿಮಗೆ ಹಣ ಕಟ್ಟಾಗಲ್ಲ, ಇಲ್ಲಿ ಯಾವುದೇ ರೀತಿ ನಾನು ಇಲ್ಲಿ ಕೋಟಿಗಟ್ಟಲೆ ದುಡ್ಡು ತಗೊಂಡು ಹೋಗಲ್ಲ. ಏನಪ್ಪ ಅಂದರೆ ಇಲ್ಲಿ ಉಚಿತ ಸಲಹೆಯನ್ನು ನೀಡ್ತಿದ್ದೀನಿ, ನೀವು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಸಿಂಹರಾಶಿ 2020 ಭವಿಷ್ಯ. ಸೊ ಪಾಯಿಂಟ್ ನಂಬರ್ 1, ನೀವು ಅಂದ್ಕೊಂಡ ಕೆಲಸ ಬೇಗ ಆಗೋ ಸಾಧ್ಯತೆ ಇದೆ ವೀಕ್ಷಕರೇ. ಏಕೆಂದರೆ ಹೊಸ ಹೊಸ ಸಂಶೋಧನೆ ಮಾಡ್ತಾ ಇರ್ತೀರ, ಆಮೇಲೆ ಉದ್ಯೋಗ ವ್ಯಾಪಾರದಲ್ಲೂ ಕೂಡ ಸಕ್ಸಸ್ನ ನೀವು ಕಾಣ್ಬೋದು. ಸೊ ನೀವು ಅಂದ್ಕೊಂಡ ಕೆಲಸ ಹೊಸ ಹೊಸ ಸಂಶೋಧನೆ ಮಾಡ್ತೀರ, ಬೇಗ ಸುಲಭವಾಗಿ ಕೆಲಸ ಸಿಗೋ ಸಾಧ್ಯತೆ ಇರುತ್ತೆ, ಮತ್ತು ಬೇಗ ಸಕ್ಸಸ್ ಕೂಡ ಆಗ್ತೀರ ಈ ವರ್ಷ. ಮತ್ತು ಪಾಯಿಂಟ್ ನಂಬರ್ 2, ನೀವು ಈ ವರ್ಷದಲ್ಲಿ ಪುಣ್ಯಕ್ಷೇತ್ರ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ಆಗೋ ಸಾಧ್ಯತೆ ಇರುತ್ತೆ. ಪ್ಲ್ಯಾನಿಂಗ್ ಮಾಡಿರ್ತಾರೆ, ಈ ರೀತಿ ಹೋಗಬೇಕು, ಈ ರೀತಿ ನಾನು ಭೇಟಿ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ. ಸೊ ಈ ವರ್ಷ ಹೋಗೋ ಸಾಧ್ಯತೆ ಇರುತ್ತೆ. ಮತ್ತು ಪಾಯಿಂಟ್ ನಂಬರ್ 3, ಹೊಸ ಹೊಸ ಕೆಲಸ ಹೊಸ ಹೊಸ ವ್ಯಾಪಾರ ಕೂಡ ಪ್ರಾರಂಭಿಸ್ತೀರ, ಮತ್ತು ಪ್ರಮೋಷನ್ ಕೂಡ ಸಿಗೋ ಸಾಧ್ಯತೆ ಇದೆ, ಮತ್ತು ದೈವ ಬಲ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ, ಮತ್ತು ಗುರುಬಲವೂ ಸಹ ನಿಮಗೆ ಈ ವರ್ಷ ಇದೆ ವೀಕ್ಷಕರೇ. ಆದ್ದರಿಂದ ನೀವೇನು ಮಾಡಬೇಕು, ಎಫರ್ಟ್ ಹಾಕಬೇಕು, ಪ್ರಾರ್ಥನೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸಬೇಕು, ತಾಳ್ಮೆಯಿಂದ ಇರಬೇಕು. ಸೊ ಮುನ್ನುಗ್ತಾ ಇರಬೇಕು. ಓಕೆ, ಪಾಯಿಂಟ್ ನಂಬರ್ 4, ಗುರಿ ಇಟ್ಕೊಂಡಿರ್ತೀರ, ಅದು ನಿಮಗೆ ಪ್ರೊಸೆಸ್ಸಲ್ಲೇ ಇದೆ. ಆದಷ್ಟು ಬೇಗ ನೀವು ಶ್ರದ್ಧೆ ಸಹನೆ ತಾಳ್ಮೆಯಿಂದ ಎಫರ್ಟ್ ಹಾಕಿದರೆ ನೀವು ಯಶಸ್ಸು ಗ್ಯಾರಂಟಿ. ಗುರಿ ಇಟ್ಕೊಂಡಿದ್ದೀರಾ, ಬಟ್ ಅದಕ್ಕೆ ನೀವು ಎಫರ್ಟ್ ಹಾಕ್ತಾ ಇಲ್ಲ ಅನಿಸುತ್ತೆ, ಬಟ್ ಹಾಕಿದ್ರು ಕೂಡ ನೀವು ಹಾರ್ಡ್ ವರ್ಕಿಂದ ಸ್ಮಾರ್ಟ್ ವರ್ಕ್ ಅಂತಾರಲ್ಲ, ಹಾರ್ಡ್ ವರ್ಕ್ಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತಾರಲ್ಲ, ಆ ರೀತಿ ನೀವು ವರ್ಕ್ ಮಾಡಿ ಯಶಸ್ಸು ಗಳಿಸ್ಬೇಕು ವೀಕ್ಷಕರೇ. ಓಕೆ, ಪಾಯಿಂಟ್ ನಂಬರ್ 5, ಈ ವರ್ಷ ನೀವು ಜೀವನಶೈಲಿ ನಿಜವಾಗ್ಲೂ ಈ ಸತಿ ನಿಮ್ಮ ಜೀವನಶೈಲಿ ಬದಲಾಗುತ್ತೆ. ಈಗ ನಿಮಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಈಗ ಸಿಂಹರಾಶಿ ಕೆಲವರಿಗೆ, ಅಂದರೆ ಏನಪ್ಪ ನಾನು ಬದಲೇನೇ ಆಗ್ತಾಯಿಲ್ಲ, ನಾನೇನು ಚೇಂಜೇ ಆಗ್ತಾಯಿಲ್ಲ, ಯಾ ನನ್ನ ಡೈಲಿ ಹ್ಯಾಬಿಟ್ಸೇ ಚೇಂಜ್ ಮಾಡ್ಕೊಬೇಕು, ಫುಲ್ ಲೈಫ್ ಸ್ಟೈಲೇ ನಾನು ಬದಲು ಚೇಂಜ್ ಮಾಡ್ಕೊಬೇಕು ಅನ್ನೋದು ಮನಸ್ಸಲ್ಲಿ ಹುಟ್ಟಿರುತ್ತೆ. ಮತ್ತು ಗೌರವ ಕೀರ್ತಿ ಕೂಡ ಯಶಸ್ಸು ಕೂಡ ಈ ವರ್ಷ ನಿಮಗೆ ಸಿಗುತ್ತೆ. ಪಾಯಿಂಟ್ ನಂಬರ್ 6, ನೀವು ತುಂಬ ಅವಸರ ಪಡಬಾರ್ದು, ತಾಳ್ಮೆಯಿಂದ ಇರಬೇಕು. ಅದೇ ಹೇಳಿದ್ದಾರೆ ಈ ಥರ ಎಫರ್ಟ್ ಆಗಬೇಕು, ಈ ಥರ ಚೇಂಜ್ ಮಾಡ್ಕೊಬೇಕು ಅಂತ ಅವಸರ ಮಾಡಲಿಕ್ಕೆ ಹೋಗಬಾರ್ದು. ಅಂದರೆ ನಿಧಾನವಾಗಿ ಯಾವ್ದು ಸರಿ ಯಾವ್ದು ತಪ್ಪು ನೀವು ಚಾಯ್ಸ್ ಮಾಡಿಕೊಂಡು. ಸೊ ಉದ್ವೇಗದ ಸ್ಥಿತಿ ಹೋಗೋ ಸಾಧ್ಯತೆ ಇರುತ್ತೆ ಈ ವರ್ಷ. ನೀವು ಅಷ್ಟು ಉದ್ವೇಗ ಪಡೋದು, ಅಷ್ಟು ಅವಸರ ಪಡೋದು ಮಾಡಲಿಕ್ಕೆ ಹೋಗಬಾರ್ದು. ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಮತ್ತು ನೆಗೆಟಿವ್ ಥಿಂಕ್ ಮರೆತು ಬಿಡಬೇಕು. ನೆಗೆಟಿವ್ ಥಿಂಕ್ ಗೊತ್ತೇ ಇಲ್ಲ ನನಗೆ, ನೆಗೆಟಿವ್ ಥಿಂಕ್ ಅನ್ನೋದು ಅಂದರೆ ಏನಂತಲೂ ನನಗೆ ಗೊತ್ತಿಲ್ಲ ಅನ್ನೋದು ಇರಬೇಕು. ಯಾಕಂದರೆ ಮ್ಯಾಕ್ಸಿಮಮ್ ಕೆಲವರು ಸಿಂಹರಾಶಿಯವರು ನೆಗೆಟಿವ್ ಥಿಂಕ್ ಮಾಡ್ತಾಯಿರ್ತಾರೆ, ಈ ಕೆಲಸ ಆಗುತ್ತಾ, ಈ ಕೆಲಸ ಆಗಲ್ವಾ, ಅಥವಾ ನಾನು ಈ ಕೆಲಸ ಮಾಡ್ತೀನಿ, ಅಥವಾ ಬರೀ ನೆಗೆಟಿವ್ ಹೇಳ್ತಾ ಇರ್ತಾರೆ ನಿಮ್ಮ ಸುತ್ತಮುತ್ತಲು. ಪ್ಲೀಸ್ ಡಿಲೀಟ್ ನೆಗೆಟಿವ್ ಪೀಪಲ್ ಆ್ಯಂಡ್ ನೆಗೆಟಿವ್ ಥಿಂಗ್ಸ್ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಆ್ಯಂಡ್ ನೆಗೆಟಿವ್ ವರ್ಕ್ಸ್. ಪ್ಲೀಸ್ ಬಿ ಪಾಸಿಟಿವ್, ಥಿಂಕ್ ಪಾಸಿಟಿವ್, ಡೂ ಪಾಸಿಟಿವ್. ಪಾಸಿಟಿವ್ ಆಗಿರಿ, ಸಕಾರಾತ್ಮಕ ಇದ್ದರೆ ನೀವು ಸಕಾರಾತ್ಮಕವಾಗಿ ಬೇಗ ಎಫರ್ಟ್ ಹಾಕಿ ಸಕ್ಸಸ್ ಆಗ್ತೀರಾ, ಇಲ್ಲ ಅಂದರೆ ನೆಗೆಟಿವೇ ಥಿಂಕ್ ಮಾಡ್ತಾ ಇರ್ತೀರಾ. ಹಾಂ, ಓಕೆ. ಈಗ ಒಬ್ಬ ರೈತ ಹೊಲಕ್ಕೆ ಬೀಜ ಬಿತ್ತಿದ ಅಂತ ಬೀಜ ಬಿತ್ತಿ ಸುಮ್ಮ ಕೂತ್ಕೊಂಡ್ರೆ ಅದು ಸಸಿ ಹುಟ್ಟುತ್ತಾ ಇಲ್ಲ. ಸೊ ಬೀಜ ಬಿತ್ತಬೇಕು, ಉಳುಮೆ ಮಾಡಬೇಕು, ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಆ ರೀತಿ ಪಾಸಿಟಿವ್ ಥಿಂಕ್ ಅಂತ ಮಾಡಿದರೆ ಸೊ ಅವನು ಪಾಸಿಟಿವ್ ಆಗಿ ರಿಸಲ್ಟ್ ಕಾಣ್ತಾನೆ. ಅದು ಬಿಟ್ಟು ನೆಗೆಟಿವ್, ಇದಾಗಲ್ಲ, ಇದು ಬಂದರೆ ಮಳೆ ಜ್ವರ ಬಂದುಬಿಟ್ರೆ, ಅಯ್ಯೋ ಈಗ ಉಳುಮೆ ಮಾಡ್ತಾಯಿದ್ದೀನಿ, ಉಳುಮೆ ಮಾಡೋ ಟೈಮಲ್ಲಿ ಏನಾರು ಹಾವು ಪಾವು ಬಂದುಬಿಟ್ರೆ, ಆಮೇಲೆ ಉಳುಮೆ ಮಾಡೋ ಟೈಮಲ್ಲಿ ಏನಾದರೂ ಆಗಿಬಿಟ್ರೆ, ಆಮೇಲೆ ನೀರು ಜಾಸ್ತಿ ಬೇಕು ಅಂದಿರ್ತೀರ, ಸೊ ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ರೆ ಅಂತ ನೆಗೆಟಿವ್ ಥಿಂಕ್ ಮಾಡ್ತಾಯಿರ್ತೀರ. ಅದರಿಂದ ದೂರವಿರಿ, ಪಾಸಿಟಿವ್ ಆಗಿರಿ, ಸೊ ಎಫರ್ಟ್ ಸಿಕ್ಕೇ ಸಿಗುತ್ತೆ. ಓಕೆ, ಎಫರ್ಟಿಗೆ ಫಲ ಸಿಕ್ಕೇ ಸಿಗುತ್ತೆ. ಪಾಯಿಂಟ್ ನಂಬರ್ 7, ಈ ಸಲ ನೀವು ಆರೋಗ್ಯದ ಕಡೆ ಜಾಗೃತ ಇರಬೇಕು. ಆಮೇಲೆ ಏನಕ್ಕೆ ಆರೋಗ್ಯ ಕಡೆ ಜಾಗೃತ ಇರಬೇಕಂತ ಹೇಳಿದೇಳಿ, ಈ ಥರ ಎಫರ್ಟ್ ಆಗ್ತಾ ಇರ್ತೀರ, ಕಷ್ಟಪಡ್ತಾ ಇರ್ತೀರ, ಸೊ ಅದಕ್ಕೆ ತಕ್ಕಂತೆ ಸ್ವಲ್ಪ ದೇಹದ ದಣಿವು ಆಗುತ್ತೆ. ಸೊ ರೆಸ್ಟ್ ಆ್ಯಂಡ್ ವರ್ಕ್ ಮಾಡಬೇಕಾಗುತ್ತೆ. ಹಾಂ, 1 ಗಂಟೆ ವರ್ಕ್ ಮಾಡಿದರೆ ಒಂದು 10 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ, ನಂತರ ಸಾಲಗಾರರು ನಿಮಗೆ ಹಣ ಕೊಡೋ ಸಾಧ್ಯತೆ ಇದೆ ವೀಕ್ಷಕರೇ. ಮತ್ತು ಪಾಯಿಂಟ್ ನಂಬರ್ 8, ಈ ಸಲ ವಿದ್ಯಾರ್ಥಿಗಳು ಚೆನ್ನಾಗಿ
ವಿದ್ಯಾಭ್ಯಾಸ ಮಾಡ್ತಾರೆ, ಮತ್ತು ಮನಸ್ಸಿಟ್ಟು ಓದ್ತಾರೆ, ಮನಸ್ಸಿನಿಂದ ಇಷ್ಟಪಟ್ಟು ಓದ್ತಾರೆ, ಮತ್ತು ಎಲ್ಲ ಕ್ಷೇತ್ರಗಳು ಜಯಗಳಿಸ್ತಾರೆ. ಪಾಯಿಂಟ್ ನಂಬರ್ 9, ಮದುವೆ ಯೋಗವೂ ಸಹ ಇದೆ, ಸಂತಾನ ಪ್ರಾಪ್ತಿ ಆಗೋ ಸಾಧ್ಯತೆಯೂ ಕೂಡ ಸಿಂಹರಾಶಿಗೆ ಈ ವರ್ಷ ಇದೆ. ಪಾಯಿಂಟ್ ನಂಬರ್ 10, ಸಾರಿ ಪಾಯಿಂಟ್ ನಂಬರ್ 9 ಆಯಿತು, ಈ ಪಾಯಿಂಟ್ ನಂಬರ್ 10, ಆಸ್ತಿ ಹಣಕಾಸು ವ್ಯವಸ್ಥೆ ನಿಮ್ಮ ಪರವಾಗಿದೆ, ಪಿತ್ರಾರ್ಜಿತ ಆಸ್ತಿಗಳು ಕೂಡ ಸಿಗೋ ಸಾಧ್ಯತೆ. ಸೊ ಆದ್ದರಿಂದ ಇದಿಷ್ಟು ಸಿಂಹರಾಶಿಯ 2020ರ ಗುಣಲಕ್ಷಣಗಳು. ಮತ್ತು ಸಿಂಹರಾಶಿ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ, ಅವ್ರು ಯಾವ ರೀತಿ ಹವ್ಯಾಸ ಇರುತ್ತೆ, ಅವ್ರ ಗುಣ ಯಾವ ರೀತಿ ಇರುತ್ತೆ, ಅದು ಪರ್ಮನೆಂಟ್. ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಇದು 2020ರ ಭವಿಷ್ಯ, ಮತ್ತು ಇನ್ನೊಂದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅದು ಪರ್ಮನೆಂಟ್. ಅದೃಷ್ಟ ದಿನ ಅವರ ಆರೋಗ್ಯ, ಹವ್ಯಾಸ, ಶಿಕ್ಷಣ, ಪ್ರೇಮ ಜೀವನ, ವೈವಾಹಿಕ ಜೀವನ, ಪ್ರೇಮ ಸಂಬಂಧ, ಅದೃಷ್ಟ ಸಂಖ್ಯೆ, ಅದೃಷ್ಟ ಬಣ್ಣ, ಅವರೆಲ್ಲ ಹೇಳಿದ್ದೀನಿ. ಸೊ ಆದ್ದರಿಂದ ಆ ವಿಡಿಯೋನು ಕೂಡ ನೋಡಿ, ಸೊ ಇಷ್ಟಾದ್ರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶುಭವಾಗಲಿ, ಶುಭ ದಿನ. ಥ್ಯಾಂಕ್ ಯು.